ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ. ಮತ್ತೊಂದು ಅಪ್ಡೇಟಿಗೆ ಎಲ್ರಿಗೂ ಸ್ವಾಗತ. ನಾನು ತುಂಬ ಕಮೆಂಟ್ಸ್ನ ನೋಡಿದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಅಮೌಂಟ್ ಎರಡನೇ ಕಂತು ಬಿಡುಗಡೆ ಆಗಿದೆ ಅಂತೆ. ಒಂದು 10 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರಂತೆ, ನಮಗೆ ಯಾವಾಗ ಬರುತ್ತೆ ಅಂತೇಳಿ ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ. ಈ ಎರಡನೇ ಕಂತಿನ ಹಣದ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಇನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈ ಗೃಹಲಕ್ಷ್ಮಿ ಯೋಜನಾ ಅಮೌಂಟ್ ಎರಡನೇ ಕಂತು ಬಿಡುಗಡೆ ಆಗಿದೆ ಅಂತ ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಕಡೆ ನೋಡಿದಿರಲ್ವ, ಸೋಷಿಯಲ್ ಮೀಡಿಯಾಗಳಲ್ಲಿ. ಆದರೆ ಸರ್ಕಾರದಿಂದ ಏನು ಹೇಳಿಕೆನ ಕೊಟ್ಟಿದ್ದಾರಪ್ಪ ಅಂತಂದರೆ, ಇವಾಗ ಮೊದಲನೇ ಕಂತು ಇನ್ನೂ ಯಾರಿಗೆಲ್ಲ ಅದೇ ಬಂದಿಲ್ಲ ಅವರಿಗೆಲ್ಲ ಮೊದಲು ಕ್ಲಿಯರ್ ಮಾಡ್ತೀವಿ ಅಂತಂದರೆ, ಇವಾಗ 1,13,00,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲೊಂದು 85,00,000 ಜನದಷ್ಟು ಅವರಿಗೆಲ್ಲರಿಗೂ ಕೂಡ ಅಮೌಂಟು ಬಂದಿದೆ. ಇನ್ನು ಮಿಕ್ಕಿದ ರಿಮೈನಿಂಗ್ ಏನಿದೆ ಅವ್ರಿಗೆ ಇನ್ನೂ ಕೂಡ ಅಮೌಂಟು ಬಂದಿಲ್ಲ. ಅವ್ರದ್ದೆಲ್ಲ ಕ್ಲಿಯರ್ ಆದಮೇಲೆ ನಾವು ಎರಡನೇ ಕಂತನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮೊದಲು ಸೆಪ್ಟೆಂಬರ್ 29 ಎರಡನೇ ಕಂತಿನ ಹಣನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವಾಗ ಮೊದಲನೇ ಕಂತೆ ಇನ್ನೂ ಕೂಡ ತುಂಬ ಜನಕ್ಕೆ ಬಂದಿಲ್ಲಲ್ಲ, ಸೊ ಹಾಗಾಗಿ ಫಸ್ಟು ಅವರಿಗೆಲ್ಲ ಕ್ಲಿಯರ್ ಆಗಲಿ, ಆ ನಂತರ ನಾವು ಎರಡನೇ ಕಂತನ್ನ ಬೇಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕ್ಟೋಬರ್ ಮೊದಲನೇ ವಾರದಲ್ಲಾದರೂ ಆಗ್ಬೋದು, ಅಥವಾ ಅಕ್ಟೋಬರ್ 15 ನಂತರ ಆದರೂ ಕೂಡ ಎರಡನೇ ಕಂತು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಇದನ್ನು ಕೂಡ ಮೊದಲನೇ ಥರ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದರೆ ಮೊದಲನೇ ಟೈಮ್ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವ್ರದ್ದು ಮ್ಯಾಪಿಂಗ್ ಆಗಿರ್ತಿರ್ಲಿಲ್ಲ, ಆಧಾರ್ ಸೀಡಿಂಗ್ ಆಗಿರ್ತಿರ್ಲಿಲ್ಲ, ಹಂಗಾಗಿ ಆ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇರ್ತಿಲ್ಲ, ಹಾಗಾಗಿ ಬರೋದು ಡಿಲೇ ಆಗ್ತಿತ್ತು ಅಷ್ಟೇ. ಆದರೆ ಎರಡನೇ ಕಂತು ಆ ಥರ ಆಗೋದಿಲ್ಲ, ಎರಡನೇ ಕಂತು ಎಲ್ಲರಿಗೂ ಕೂಡ ತುಂಬ ಬೇಗನೆ ಬರುತ್ತೆ. ಎರಡನೇ ಕಂತನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟು ಇಷ್ಟು ಡಿಸ್ಟಿಕ್ಗಳಿಗೆ, ಸೆಕೆಂಡ್ ಇಷ್ಟು ಡಿಸ್ಟಿಕ್ಗಳಿಗೆ ಅಂತ ಹಂತ ಹಂತವಾಗಿ ಬಿಡುಗಡೆ ಮಾಡೋದ್ರಿಂದ, ಸೊ ಆವಾಗ ಏನಾಗುತ್ತೆ, ಎರಡನೇ ಕಂತು ಬರೋದು ಕಷ್ಟ ಆಗಲ್ಲ, ಎರಡನೇ ಕಂತು ಎಲ್ಲರಿಗೂ ಕೂಡ ಬರುತ್ತೆ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಫಸ್ಟ್ ಕಂತು ಎರಡನೇ ಕಂತು ಇಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ ರಿಮೈನಿಂಗು ಹಾಗೆಯೇ ಪ್ರತಿದಿನ ಇಷ್ಟಿಷ್ಟು ಡಿಸ್ಟಿಕ್ಕಿಗೆ ಅಂತ ಹಾಕ್ತಾ ಹೋಗ್ತಾರೆ. ಇನ್ನು ಎರಡನೇ ಕಂತು ಗೊತ್ತಾಯ್ತಲ್ವ, ಆಲ್ಮೋಸ್ಟ್ ಅಕ್ಟೋಬರ್ 1 ಅಥವಾ 15 ನಂತರ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಯಾರಿಗೆಲ್ಲ ಆದರೆ ಫಸ್ಟ್ ಕಂತು ಬಂದಿಲ್ಲ ಅವರೆಲ್ಲರೂ ಕೂಡ ಒಂದ್ಸರಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟಿಂದನೇ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಏನಾದರೂ ಆಧಾರ್ ಕಾರ್ಡು ಮ್ಯಾಪಿಂಗ್ ಆಗಿಲ್ವಾ, NPCI ಮ್ಯಾಪಿಂಗ್ ಆಗಿಲ್ವಾ, ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇಲ್ವಾ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಅವರೇ ತುಂಬ ಸರಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಇನ್ನು ಯಾರಿಗೆಲ್ಲ ಆದರೆ ಅಮೌಂಟ್ ಬಂದಿಲ್ಲ ಅವ್ರು ಒಂದ್ಸರಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ಸೆಪ್ಟೆಂಬರ್ 30 ಒಳಗಡೆ ಮೊದಲನೇ ಕಂತನ್ನು ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಒಂದೇ ದಿನ ಉಳಿತು, ಇವತ್ತು 29 ಆಗಿರೋದ್ರಿಂದ ನಾಳೆ ಒಂದೇ ದಿನ ಟೈಮ್ ಇರೋದು, ಆಲ್ಮೋಸ್ಟ್ ಆಗೋದು ತುಂಬಾ ಡೌಟ್ ಇದೆ. ಸೊ ಹಾಗಾಗಿ ಅಕ್ಟೋಬರು ಮೊದಲನೇ ವಾರದಲ್ಲೂ ಕೂಡ ಮೊದಲನೇ ಕಂತ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲರಿಗೂ ಕೂಡ ಹಾಕ್ತಾ ಹೋಗ್ತಾರೆ. ಆಲ್ಮೋಸ್ಟ್ ಎರಡನೇ ಕಂತು ಸಿಗೋದು ಅಂತಂದರೆ 15 ನಂತರನೇ ಅಂತ ಹೇಳ್ಬೋದು, ಯಾಕಂದರೆ ಮೊದಲನೇ ಕಂತು ಕ್ಲಿಯರ್ ಮಾಡಿ ಆಮೇಲೆ ಎರಡನೇ ಕಂತು ಹಾಕ್ತೀವಿ ಅಂತ ಹೇಳಿದಲ್ವಾ, ಸೊ ಹಾಗಾಗಿ ಡಿಲೇ ಆಗುತ್ತೆ ಅಷ್ಟೇ. ಇನ್ನು ಯಾರಿಗೆಲ್ಲ ಆದರೆ ಮೊದಲನೇ ಕಂತು ಬಂದಿಲ್ಲ ಅವ್ರು ಯಾರು ವರಿ ಮಾಡ್ಕೋಬೇಡಿ, ಎಲ್ಲರಿಗೂ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಹಾಗೆ ವೆಯ್ಟ್ ಮಾಡಿ ಅಷ್ಟೇ, ಬಂದೇ ಬರುತ್ತೆ ಎಲ್ಲರಿಗೂ ಕೂಡ. ಇನ್ನೂ ಅಮೌಂಟ್ ಬರ್ತಾನೆ ಇದೆ, ನಿನ್ನೆನೂ ಸುಮಾರು ಜನಕ್ಕೆ ಬಂದಿದೆ, ಮೊನ್ನೆನೂ ಕೂಡ ತುಂಬ ಜನಕ್ಕೆ ಬಂದಿದೆ. ಇವತ್ತು ಡೌಟ್ ಇದೆ, ಯಾಕಂದರೆ ಕರ್ನಾಟಕ ಬಂದಿರೋದ್ರಿಂದ ಬ್ಯಾಂಕ್ಗಳೆಲ್ಲ ಕ್ಲೋಸ್ ಇರುತ್ತೆ, ಸೊ ಹಾಗಾಗಿ ಬಹುತೇಕ ಡೌಟ್ ಇದೆ ಅಮೌಂಟು ಬರೋದು. ಆದರೆ ಎಲ್ಲರಿಗೂ ಕೂಡ ಅಮೌಂಟು ಬಂದೇ ಬರುತ್ತೆ ಅಂತ ಹೇಳಿದರೆ, ನಿಮ್ಮ ಅಪ್ಲಿಕೇಶನ್ನ ಹಾಕಿರೋದಿದ್ದರೆ ಅದನ್ನು ಅಕ್ನಾಲೆಜ್ಮೆಂಟ್ ತಗೊಂಡೋಗಿ ನಿಮ್ಮ ಸ್ಟೇಟಸ್ನ, ನೀವು ಅಪ್ಲಿಕೇಶನ್ ಎಲ್ಲ ಹಾಕಿದ್ರಿ ಅಲ್ಲಿ ಒಂದ್ಸರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡನೇ ಕಂತು ಕೂಡ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ, ಇನ್ ಕೇಸ್ ನಿಮಗೆ ಒಂದನೇ ಕಂತು ಸಿಕ್ಕಿಲ್ಲ, ಎರಡನೇ ಕಂತು ಸ್ಟಾರ್ಟ್ ಆಯಿತು ಅಂತಂದರೆ, ಎರಡು ಕಂತು ಕೂಡ ಒಟ್ಟಿಗೆ ಸೇರಿ 2,000 + 2,000 4,000 ಕೂಡ ಒಟ್ಟಿಗೆ ಹಾಕ್ತಾರಂತೆ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.